ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ ಅಲ್ವಾ? ಚಿಕ್ಕ ಚಿಕ್ಕ ಮಕ್ಕಳಿಗೆ ರಾಧಾಕೃಷ್ಣ ಡ್ರೆಸ್ ಹಾಕೋದು ತುಂಬ ಕ್ಯೂಟ್ ಕ್ಯೂಟಾಗಿ ಕಾಣಿಸೋದ್ರಿಂದ ಸ್ಕೂಲ್ಗಳಲ್ಲಿ ಈ ಸೆಲೆಬ್ರೇಷನ್ ತುಂಬ ಜೋರಾಗಿನೇ ಇರುತ್ತೆ. ಹಾಗಿದ್ರೆ ಬನ್ನಿ, ಈ ರೀತಿ ನಾವು ಮೊದಲೇ ಎಲ್ಲನೂ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಒಂದು ಕವರಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋ ದಿನ ಎಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಬೇಗನೆ ರೆಡಿ ಮಾಡಿ ಕಳಿಸ್ಬೋದು. ಡಿಫ್ರೆಂಟ್ ಕಲರ್ಸ್ ಕುಂಕುಮ ಆಗಿರ್ಬೋದು, ಕೃಷ್ಣನ ಡ್ರೆಸ್ ರೆಡಿಮೇಡ್ ಇದ್ದರೆ ರೆಡಿಮೇಡ್ ತೊಗೊಳ್ಳಿ, ಇಲ್ಲಾಂದರೆ ವೈಟ್ ಕಲರ್ ಪಂಚೆಯಲ್ಲಿ ಉಡ್ಸೋದಿದ್ರೆ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡು, ಕಿರೀಟ, ಕೈಬಂದಿ, ನವಿಲ್ಗರಿ, ಸರ ಇದ್ದರೆ ಸರ, ಹಾಗೆ ಕೊಳಲನ್ನು ಡೆಕೋರೇಟ್ ಮಾಡಿ ನಾವು ಒಂದ್ಸಲ ಟ್ರಯಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಸ್ಕೂಲಿಗೆ ಕಳಿಸೋ ದಿನ ತುಂಬ ಸುಲಭವಾಗಿ ನಾವು ರೆಡಿ ಮಾಡಿಬಿಡ್ಬೋದು. ಹಾಗಾಗಿ ಬನ್ನಿ, 10 ನಿಮಿಷದಲ್ಲಿ ಯಾವ ರೀತಿ ರೆಡಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಡ್ರೆಸ್ ಎಲ್ಲ ಹಾಕಿ ತಲೆ ಬಾಚಿಕೊಂಡು ಕಿರೀಟ ಹಾಕಿದ ಮೇಲೆ ಸರ ಹಾಕೋದಕ್ಕಾಗೋದಿಲ್ಲ. ಹಾಗಾಗಿ ಮೊದಲೇ ಯಾವುದಾದ್ರೂ ಈ ರೀತಿ ಸರ ಇದ್ದರೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ಪೌಡರ್ ಎಲ್ಲ ಹಚ್ಚಿ, ಯಾಕೆ ಈ ರೀತಿ ಮೊದಲೇ ಒಂದ್ಸಲ ನಾವು ಟ್ರಯಲ್ ನೋಡ್ಕೋಬೇಕು ಅಂದರೆ ನಮಗೆ ಯಾವುದಾದ್ಮೇಲೆ ಯಾವ್ದು ಹಾಕಬೇಕು ಅಂತ ನಾವು ಯಾವಾಗಲೂ ರೆಡಿ ಮಾಡಿರೋದಿಲ್ಲ. ಹಾಗಾಗಿ ಮೊದಲೇ ಒಂದ್ಸಲ ಈ ರೀತಿ ರೆಡಿ ಮಾಡಿದ್ರೆ ಮಕ್ಕಳಿಗೂ ಕೂಡ ಒಂಥರ ಕಂಫರ್ಟ್ ಫೀಲ್ ಆಗುತ್ತೆ, ಅವತ್ತಿನ ದಿನ ಅವ್ರಿಗೆ ಕಿರಿಕಿರಿ ಅನಿಸೋದಿಲ್ಲ. ಹಾಗೆ ನಮಗೂ ಕೂಡ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಯಾವ ರೀತಿ ನಾವು ರೆಡಿ ಮಾಡಬೇಕು ಅಂತ. ಒಂದೇ ಸಲ ರೆಡಿ ಮಾಡೋಕ್ಕೋದ್ರೆ ತುಂಬ ಗಡಿಬಿಡಿ ಆಗುತ್ತೆ. ಇವಾಗ ಕೈಬಂದಿನ ಎರಡೂ ಕಡೆ ನೀಟಾಗಿ ಕಟ್ಕೊಳ್ಳೋಣ. ದಾರ ಏನಾದರೂ ಶಾರ್ಟೇಜ್ ಇದ್ದರೆ ಅದನ್ನು ಕೂಡ ನಾವು ಇವಾಗಲೇ ರೆಡಿ ಮಾಡಿ ಎಷ್ಟು ಬೇಕಾಗತ್ತೆ ಅಂತ ನೋಡಿಕೊಂಡು ಕಟ್ಟಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಕಿರೀಟಕ್ಕೂ ಕೂಡ ಅಷ್ಟೇ, ನಾವು ರೆಡಿಮೇಡ್ ಅಂಗಡೀಲಿ ತೊಗೊಂಡ್ರೆ ನಮಗೆ ಹಿಂದ್ಗಡೆ ಕಟ್ಟೋದಕ್ಕೆ ದಾರ ತುಂಬಾ ಚಿಕ್ಕದಾಗಿರತ್ತೆ, ಹಾಗಾಗಿ ಎಕ್ಸ್ಟ್ರಾ ದಾರ ಕಟ್ಕೋಬೇಕಾಗತ್ತೆ. ಹಾಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ನವಿಲ್ಗರಿನ ಕಿರೀಟಕ್ಕೆ ಈ ರೀತಿ ಸಿಕ್ಸೋಣ. ಇಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಸರಿ ಮಾಡ್ಕೊಳ್ಳಿ. ನಾನು ಜಸ್ಟ್ ಸುಮ್ಮನೆ ತುಂಬ ಸಿಂಪಲ್ಲಾಗಿ ಕೃಷ್ಣನ ಒಂದು 5 to 10 ಮಿನಿಟ್ಸ್ ಒಳಗಡೆ ಯಾವ ರೀತಿ ರೆಡಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇರೋದು ಅಷ್ಟೇ. ಪರ್ಫೆಕ್ಟಾಗಿ ಹೀಗೆ ಇರಬೇಕು ಅಂತ ಏನಿಲ್ಲ. ನಿಮ್ಮ ಮಗು ಯಾವ ರೀತಿ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿರುತ್ತೆ ನೋಡಿಕೊಂಡು ಆ ರೀತಿ ಡ್ರೆಸ್ಸನ್ನು ಮಾಡಿ. ಈ ರೀತಿ ರೆಡಿ ಕಾಸ್ಟ್ಯೂಮ್ ಆದರೆ ತುಂಬಾ ಸುಲಭ ರೆಡಿ ಮಾಡೋದಕ್ಕೆ. ಹಾಗೆ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಶೆಕೆ ಕೂಡ ಆಗೋದಿಲ್ಲ, ಮಕ್ಕಳು ಸ್ಕೂಲಲ್ಲಿ ಕಂಫರ್ಟಬಲ್ ಆಗಿ ಇರ್ತಾರೆ. ಹಾಗೆ ಯಾವುದನ್ನು ತುಂಬ ಬೇಗ ಬಿದ್ದೋಗೋಂಥದ್ದು ಅಥವಾ ಬಿಚ್ಕೊಳ್ಳೋಂಥದ್ದನ್ನು ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಮಕ್ಕಳಿಗೆ ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಹೋಗುತ್ತೆ, ಎಲ್ಲಿ ಏನು ಬಿದ್ದೋಗುತ್ತೋ ಅಂಥೇಳಿ ಭಯ ಪಟ್ಕೋತಾ ಇರ್ತಾರೆ. ಅಕಸ್ಮಾತ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಏನಾದರೂ ಇದ್ದರೆ ಅವರು ನೀಟಾಗಿ ಸ್ಪೀಚ್ ಮಾಡೋದಕ್ಕೂ ಆಗೋದಿಲ್ಲ, ಹಾಗಾಗಿ ಅವರು ಎಷ್ಟೇ ಓಡಾಡಿದ್ರೂ ಏನೂ ಬಿದ್ದೋಗದೆ ಇರೋ ಹಾಗೆ ಟೈಟಾಗಿ ಹಾಗೆ ಮಕ್ಕಳಿಗೆ ಕಂಫರ್ಟ್ ಇರೋ ರೀತಿಲಿ ಬಟ್ಟೆ ಹಾಗೆ ಜ್ಯುವೆಲ್ರೀಸ್ನ ಹಾಕಬೇಕಾಗತ್ತೆ. ಲಿಪ್ಸ್ಟಿಕ್ ಸ್ಕೂಲಿಗೆ ರೀಚ್ ಆಗೋದ್ರೊಳಗೆ ಎಲ್ಲ ತಿನ್ಕೋಬಿಟ್ಟಿರ್ತಾರೆ, ಹಾಗಾಗಿ ಲೈಟಾಗಿ ಸ್ವಲ್ಪನೇ ಫೋಟೋಶೂಟ್ಗೆ ಅಂತ ಸ್ವಲ್ಪ ಹಚ್ಚಿದರೆ ಸಾಕಾಗತ್ತೆ. ಆನಂತರ ಕಿವಿಗೆ ಹೋಲ್ ಇದ್ದರೆ ಕಿವಿಗೆ ಹಾಕ್ಬೋದು, ಇಲ್ಲಾಂದರೆ ಈ ರೀತಿ ಮೇಲ್ಗಡೆ ಕೂಡ ಹಾಕ್ಬೋದು. ಬಟ್ ಇವನಿಗೆ ಅದು ಕಂಫರ್ಟಬಲ್ ಆಗಿ ಇರ್ತಾ ಇರಲಿಲ್ಲ, ಹಾಗಾಗಿ ನನಗೆ ಬೇಡ ಅಂತ ಹೇಳ್ತಿದ್ದ. ಕೊನೆಯಲ್ಲಿ ಇದನ್ನು ರಿಮೂವ್ ಮಾಡಿದೆ, ಸ್ಕೂಲ್ಗೆ ಅವನು ಇದನ್ನು ಹಾಕ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಮಕ್ಕಳಿಗೆ ಯಾವುದು ಕಂಫರ್ಟಬಲ್ ಇರುತ್ತೆ ಅದನ್ನು ಹಾಕಿ ಕಳಿಸಿದ್ರೆ ಸ್ಕೂಲಿಂದ ವಾಪಸ್ ಬರೋವರೆಗೂ ನೀಟಾಗಿ ಹಾಗೇ ವಾಪಸ್ ಬಂದ ಮೇಲೂ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಇವಾಗ ಕೊನೆಯದಾಗಿ ಸೊಂಟದ ಪಟ್ಟಿಯನ್ನು ಹಾಕೋಣ. ಇದು ಕೂಡ ಚುಚ್ಚೋದಿಲ್ಲ, ಬಟ್ಟೆ ಮೇಲೆ ಹಾಕೋದ್ರಿಂದ ಯಾವುದೇ ರೀತಿ ಚುಚ್ಚೋದಿಲ್ಲ. ಹಾಗೆ ಸ್ವಲ್ಪ ಟೈಟಾಗಿ ಕಟ್ಟಿದ್ರೆ ಲೂಸಾಗಿ ಬೀಳೋ ಚಾನ್ಸಸ್ ಇರೋದಿಲ್ಲ, ಹಾಗಾಗಿ ಮಧ್ಯಾಹ್ನದವರೆಗೂ ಮಕ್ಕಳು ಇಟ್ಕೊಳ್ಳೋ ರೀತಿಲಿ ಸ್ವಲ್ಪ ಟೈಟಾಗಿ ನೀಟಾಗಿ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮಕ್ಕಳು ಇಷ್ಟಪಟ್ಟು ರೆಡಿ ಮಾಡಿಸ್ಕೊಂಡ್ರೆ ಯಾವ ರೀತಿ ಬಟ್ಟೆ ಕೂಡ ಹಾಕ್ಬೋದು, ಹಾಗೆ ರೆಡಿ ಕೂಡ ಮಾಡ್ಬೋದು. ಕೊನೆಯದಾಗಿ ಕೊಳಲನ್ನು ಇಟ್ಕೊಂಡು ದೃಷ್ಟಿ ಬಟ್ಟನ್ನು ಇಡ್ತಾ ಇದ್ದೀನಿ. ನೋಡಿದ್ರಿ ಅಲ್ವಾ, ಎಲ್ಲ ರೆಡಿ ಇಟ್ಕೊಂಡ್ರೆ ಒಂದು 5 ಮಿನಿಟ್ಸ್ ಒಳಗಡೆ ನಾವು ಕೃಷ್ಣನ ಲುಕ್ ಗೆಟಪ್ ಬರೋ ಹಾಗೆ ನಾವು ರೆಡಿ ಮಾಡಿಬಿಡ್ಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ಫುಲ್ ಆಗಿದ್ರೆ ನೀವು ಕೂಡ ಇದನ್ನು ನೋಡಿಕೊಂಡು ಬೇಗನೆ ಕೃಷ್ಣಂಗೆ ಡ್ರೆಸ್ ಮಾಡೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾ, ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ರಾಧಾ ಡ್ರೆಸ್ಅಪ್ ಕೂಡ ವಿಡಿಯೋನ ಶೇರ್ ಮಾಡಿದ್ದೀನಿ. ಅದು ಕೂಡ 10-15 ನಿಮಿಷದ ಒಳಗಡೆ ರಾಧಾನ ರೆಡಿ ಮಾಡ್ಬೋದು.
ಮಿಸ್ ಮಾಡಿದೆ ಆ ವಿಡಿಯೋನು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಕೂಡ ನೀವು ಅದರಲ್ಲಿ ಬರೆದ್ಬಿಟ್ಟು ತಿಳಿಸ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತಾ ಈ ನಮ್ಮ ಮುದ್ದು ಕೃಷ್ಣ ಶ್ರೇಯಾನ್ ಯಾವ ರೀತಿ ಕಾಣಿಸ್ತಾ ಇದ್ದಾನೆ ಅಂತ ಒಂದು ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ಟೇಕ್ ಕೇರ್.